ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಪಾಪ್ಯುಲರ್ಲಿ ಕಾಲ್ಡ್ ಆ್ಯಸ್ ಐ ಎಸ್ ಇ ಅಂತೀವಿ ಬಟ್ ಇಲ್ಲಿ ಕೋರ್ಸ್ ಕೋಡು ಐ ಅಂತ ಇರುತ್ತೆ ನಿಮ್ಮ ಕೆ ಇ ಎ ಕೌನ್ಸಿಲಿಂಗಲ್ಲಿ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಐ ಅಂತ ಅಂತಿರುತ್ತೆ ಯಾಕೆಂದರೆ ಈಗ ತುಂಬ ಕೋರ್ಸಸ್ ಬಂದಿರೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸ್ ಇರುತ್ತೆ ಹಾಗಾಗಿ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಐ ಎ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಯಾವ ರೌಂಡ್ ಕಟ್ ಆಫ್ ಕಟ್ ಕನ್ಸಿಡರ್ ಮಾಡೋಣ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ಯಾವ ವರ್ಷದ್ದು ಲಾಸ್ಟ್ ಇಯರ್ ಇ ಟಿ ಟ್ವೆಂಟಿ ಟ್ವೆಂಟಿ ತ್ರೀ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದು ಈಗ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಚ್ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ ಸರ್ವೆ ಸ್ಟೂಡೆಂಟ್ಸಿಗೆ ಎಲ್ಲರೂ ಫಸ್ಟ್ ಆಪ್ಷನ್ ಎಂಟ್ರಿ ಸಿ ಎಸ್ ಸಿ ಮಾಡ್ತಿದ್ದಾರೆ ಕೆಲವರು ಕೆಲವರು ಎಲೆಕ್ಟ್ರಾನಿಕ್ಸ್ ಮಾಡ್ಬೋದು ಕೆಲವರು ಎಲೆಕ್ಟ್ರಿಕಲ್ಲು ಕೆಲವು ಮೆಕ್ಯಾನಿಕಲ್ಲು ಸಿವಿಲ್ ಎಲ್ಲ ಮೆಜಾರಿಟಿ ಯೂಶಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಡ್ತಿರ್ತಾರೆ ಸೆಕೆಂಡ್ ಪ್ರಯಾರಿಟಿ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನೆಕ್ಸ್ಟ್ ಹೋಗೋದೇ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದಾದಮೇಲೆ ಬೇರೆ ಬೇರೆ ಆಪ್ಷನ್ಸ್ ಯಾವ್ದು ಬೇಕಾದ್ರೂ ಇಟ್ಕೊಳ್ತಾರೆ ಎಲೆಕ್ಟ್ರಾನಿಕ್ಸ್ ಆದರೂ ಹೋಗ್ಬೋದು ಸೈಬರ್ ಸೆಕ್ಯೂರಿಟಿ ಐ ಟಿ ಎಂಡ್ ಎಮ್ ಎಲ್ಲು ಡೇಟಾ ಸೈನ್ಸು ಎಲ್ಲಿ ಬೇಕಾದರೂ ಹೋಗ್ಬೋದು ಬಟ್ ಯೂಶ್ವಲಿ ನನಗೆ ತಿಳಿದ ಮಟ್ಟಿಗೆ ಸಿ ಎಸ್ ಸಿ ನೆಕ್ಸ್ಟ್ ಸೆಕೆಂಡ್ ಮೋಸ್ಟ್ ಡಿಮ್ಯಾಂಡ್ ಇರೋವಂಥ ಬ್ರ್ಯಾಂಚು ಡಿಪೆಂಡಿಂಗ್ ಆನ್ ಕಟ್ ಆಫ್ ಯಾಕೆಂದರೆ ಕಟ್ ಆಫ್ ನೋಡಿದ್ರೆ ಫಸ್ಟು ಹೈಯೆಸ್ಟ್ ಕಟ್ ಆಫು ಸಿ ಎಸ್ ಸಿ ಇರುತ್ತೆ ನೆಕ್ಸ್ಟ್ ಕಟ್ ಆಫು ನೆಕ್ಸ್ಟ್ ಸೀಟ್ಸ್ ಬೇಗ ಖಾಲಿ ಆಗೋದು ಐ ಎಸ್ ಸೊ ಈ ಐ ಎಸ್ದು ಕೋರ್ಸ್ ಕೊಡು ಐ ಇ ಸೊ ಒಂದಷ್ಟು ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಮೆಜಾರಿಟಿ ಆಫ್ ದ ಕಾಲೇಜಸ್ ಎಕ್ಸೆಪ್ಟ್ ಸಮ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಕಾಲೇ ಕೋರ್ಸ್ ಕೊಡು ಡಿಫ್ರೆಂಟ್ ಇರುತ್ತೆ ಹಾಗಾಗಿ ಪ್ರೈವೇಟ್ ಯೂನಿವರ್ಸಿಟಿದು ಕನ್ಸಿಡರ್ ಮಾಡಿಲ್ಲ ಬಿಟ್ಟರೆ ಇನ್ನು ಕರ್ನಾಟಕದ ಎಲ್ಲ ಕಾಲೇಜಸ್ಸು ಅದಷ್ಟು ಟ್ರೈ ಮಾಡಿದ್ದೀನಿ ಎಲ್ಲಾದರೂ ಅಲ್ಲೊಂದು ಇಲ್ಲೊಂದು ಮಿಸ್ ಆಗಿದ್ರೆ ಎಕ್ಸ್ಕ್ಯೂಸ್ ಮಿ ಪ್ರಯಾರಿಟಿ ಸಹ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ಸೈನ್ಸ್ ಬೇಕು ಅಂದರೆ ನಿಮ್ಗೆ ಯಾವ ಪ್ರಯಾರಿಟಿ ಮೇಂಟೈನ್ ಮಾಡಬೇಕು ಅಂತ ಸೊ ನಿಮ್ಗೆ ಇಷ್ಟ ಇಲ್ದಿರೋ ಕಾಲೇಜ್ನ ಕೆಳಗಡೆ ಹಾಕೊಳ್ಳಿ ಇಷ್ಟ ಇರೋ ಕಾಲೇಜ್ನ ಮೇಲೆ ಹಾಕ್ಕೊಳ್ಳಿ ನಿಮ್ಮ ಊರು ನಿಮ್ಮ ಅನುಕೂಲ ಇದೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಐ ಎಸ್ ಜೊತೆಯಲ್ಲಿ ಸಿ ಎಸ್ ನಾನು ಕಂಪೇರ್ ಮಾಡ್ತಿಲ್ಲ ಐ ಹ್ಯಾವ್ ಕನ್ಸಿಡರ್ಡ್ ಇ ಸಿ ಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಂದು ಪೋರ್ ಬ್ರಾಂಚು ಒಂದಷ್ಟು ಜನ ಹುಡುಗರಿಗೆ ಇ ಸಿ ಇ ಮಾಡಬೇಕು ಅಂತಿರುತ್ತೆ ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಎನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆರ್ ಯು ಕೆನ್ ಶಿಫ್ಟ್ ಟು ಸಾಫ್ಟ್ವೇರ್ ಫೀಲ್ಡ್ ಆಲ್ಸೋ ಅದೇ ಸಿ ಎಸ್ ಸಿ ಐ ಎಸ್ ಸಿ ಎಂಡ್ ಎಮ್ ಎಲ್ ಇವೆಲ್ಲ ಮಾಡಿದ್ರೆ ಯು ಕೆನ್ ನಾಟ್ ಡೂ ಎನಿ ಪ್ರೊಫೆಷನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲಲ್ಲಿ ಬಟ್ ನೀವು ಕೊನೆಯವರೆಗು ಸಾಫ್ಟ್ವೇರಲ್ಲೇ ಇರಬೇಕಾಗತ್ತೆ ಹಾಗಾಗಿ ನಾನು ಒಂದು ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚು ಕಂಪೇರ್ಡ್ ವಿತ್ ಸಮ್ ಐ ಟಿ ಬ್ರ್ಯಾಂಚ್ ಯಾವಾಗ ಐ ಟಿ ಬ್ರ್ಯಾಂಚ್ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತೀರಾ ಸರ್ ನನ್ನ ರ್ಯಾಂಗೆ ಯಾವುದು ಸೂಟಬಲ್ ಕೋರ್ಸ್ ಅಂತ ಸೊ ಅದನ್ನು ಹೇಳಲಿಕ್ಕಾಗಲ್ಲ ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್ ಕೆಲವರಿಗೆ ಕೋಡಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ದೇ ವಾಂಟ್ ಟು ಬಿಕಮ್ ಪ್ರೋಗ್ರಾಮರ್ಸ್ ದೇ ವಾಂಟ್ ಟು ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಅವರಿಗೆಲ್ಲ ನಾನು ಹೇಳೋದು ಸಿ ಎಸ್ಸು ಐ ಎಸ್ಸು ಎ ಎಂಡ್ ಎಮ್ ಎಲ್ಲು ಡೇಟಾ ಸೈನ್ಸು ಈ ಥರ ಹೋಗಿ ಅಂತ ಕೆಲವರಿಗೆ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ ಅನಾಲಿಸಿಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಎಲ್ಲ ತೊಗೊಂಡ್ರೆ ಇಂಪ್ರೂವ್ ಆಗ್ತಾರೆ ಸೊ ನಿಮ್ಮ ಸ್ಕಿಲ್ಸ್ ಏನಿದೆ ಅನ್ನೋದು ನೀವು ತಿಳ್ಕೊಳ್ಳಿ ಖಂಡಿತ ನೀವು ಅದು ತಿಳ್ಕೊಂಡೆ ನೆಕ್ಸ್ಟು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಯಾವುದೋ ಒಂದು ಕೆ ಇ ಅವರು ಸಿ ಇ ಟಿ ಅವರು ಅಲಾಟ್ ಮಾಡ್ತಾರೆ ಆ ಬ್ರಾಂಚ್ ಮಾಡ್ತೀನಿ ಆ ಕೋರ್ಸ್ ಮಾಡ್ತೀನಿ ಅಂತ ಹೇಳಿಕ್ಕಾಗಲ್ಲ ಏನು ಇಂಟ್ರೆಸ್ಟ್ ಇದೆ ಅಂತ ಈಗ ತುಂಬ ಟೈಮ್ ಇದೆ ಸಫಿಷಿಯಂಟಾಗಿ ನೀವು ಯೋಚನೆ ಮಾಡಿ ವಾಟ್ ಆರ್ ಯುವರ್ ಸ್ಟ್ರೆಂತ್ ವಾಟ್ ಈಸ್ ಯುವರ್ ವೀಕ್ನೆಸ್ ಅಂತೆಲ್ಲ ನೋಡಿಕೊಂಡು ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ ಬೇಡ ಐ ಎ ಎಸ್ಗೆ ಹೋಗಿ ಇಲ್ಲ ನನಗೆ ಕೊನೆಯವರೆಗೂ ಸಾಫ್ಟ್ವೇರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಲೈಫ್ ಲಾಂಗ್ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಪ್ರೋಗ್ರಾಮಿಂಗ್ ಮಾಡೋದಕ್ಕಾಗಲ್ಲ ಅಂದರೆ ಕಮ್ ಬ್ಯಾಕ್ ಟು ಎಲೆಕ್ಟ್ರಾನಿಕ್ಸ್ ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅನ್ಸ್ಕೋತೀನಿ ಅಂದರೆ ಐ ಎಸ್ಗೆ ಹೋಗಿ ಅಷ್ಟೇ ಸೊ ನಿಮ್ಮ ಕಂಪ್ಯಾರಿಷನ್ಗೋಸ್ಕರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಎಸ್ ಮಾಡ್ತಾ ಇದ್ದೀನಿ ಅದರ್ವೈಸ್ ಇದು ಐ ಎಸ್ ಸಿ ಬ್ರಾಂಚ್ಗೆ ವಿಡಿಯೋ ಏಕೆಂದರೆ ಹಿಂದಿನ ವೀಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ್ಯಸ್ ಯೂಶುವಲ್ ವಿಲ್ ಸ್ಟಾರ್ಟ್ ವಿತ್ ಆರ್ ವಿ ಬಿಕಾಸ್ ಇಟ್ ಹ್ಯಾಸ್ ಗೋಟ್ ದ ಹೈಯೆಸ್ಟ್ ಪ್ರಯಾರಿಟಿ ಆ್ಯಂಡ್ ಹೈಯೆಸ್ಟ್ ಕಟ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಆರುನೂರ ಅರವತ್ತ ಮೂರು ಬಂದಿರೋರಿಗೆ ಲಾಸ್ಟ್ ಕ್ಯಾಂಡಿಡೇಟು ಅಲ್ಲಿ ಅಡ್ಮಿಷನ್ ತೊಗೊಂಡಿದ್ದಿತ್ತು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎರಡು ಸಾವಿರದ ಮೂವತ್ತ್ನಾಲ್ಕು ಬಂದಿರೋರಿಗೆ ಮಾತ್ರ ಸಿಕ್ಕಿತ್ತು ಈಗ ನಾನೇ ಸ್ಟೂಡೆಂಟು ನನಗೆ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲೇ ಓದಬೇಕು ಅಂತ ನನ್ನ ಡ್ರೀಮ್ ನನ್ನ ಕನಸೋದು ಬಟ್ ನನಗೆ ಎರಡು ಸಾವಿರ ರ್ಯಾಂಕ್ ಬಂದಿಲ್ಲ ನನಗೆ ನಾಲ್ಕು ನಾಲ್ಕೂವರೆ ಐದು ಸಾವಿರ ಬಂದ್ಬಿಟ್ಟಿದೆ ನಾನು ಬಿ ಎಮ್ ಎಸ್ ಅಲ್ಲೇ ಏನು ಮಾಡಬೇಕಾಗುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತಗೊಂಡು ಓದಬೇಕಾಗುತ್ತೆ ಇಲ್ಲೂ ತುಂಬ ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ಸು ಕಲ್ತ್ಕೋಬೋದು ಅಲ್ಲೂ ಸೊ ಈಗ ಟಾಪ್ ಮೋಸ್ಟ್ ಕಾಲೇಜಸಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಟಾಪ್ ಟೆನ್ ಅನ್ಕೊಳ್ಳಿ ಟಾಪ್ ಟೆನ್ನಲ್ಲಿ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದ ಕಾಲೇಜ್ ಬಟಮ್ ಹೋಗ್ತಾ ಹೋಗ್ತಾ ಇದ್ದಾಗೆ ಬ್ರ್ಯಾಂಚ್ಗೆ ಇಂಪಾರ್ಟೆನ್ಸ್ ಕೊಡಿ ಅನ್ನೋದು ನನ್ನ ಸಜೆಷನ್ನು ಸೊ ನನ್ನ ಸಜೆಷನ್ ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು ಪ್ರಯಾರಿಟಿ ತ್ರೀಯಲ್ಲಿ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳೆ ಕಾಲೇಜು ಎರಡು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಐ ಎಸ್ ಅದೇ ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಲ್ಲಿ ಇಟ್ ವಾಸ್ ಕಾಲ್ ಡಸ್ ಎಚ್ ಜೆ ಸಿ ಇ ಮೈಸೂರಲ್ಲಿರೋದು ಪ್ರಯಾರಿಟಿ ಫೋರಲ್ಲಿದೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ಮೂರು ಬಂದಿರೋರಿಗೆ ಐ ಎಸ್ ಸಿಕ್ಕಿದೆ ಯು ವಿ ಸಿ ಇ ಬೆಂಗಳೂರಿನ ಕೆ ಆರ್ ಸರ್ಕಲಲ್ಲಿದೆ ಕಾಲೇಜ್ ಕೊಡು ಇ ಝೀರೋ ಜೀರೋ ಒನ್ ಐದು ಸಾವಿರದ ಆರುನೂರ ತೊಂಬತ್ತೈದು ಐ ಎಸ್ಸು ಇ ಸಿ ಇ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಯು ವಿ ಸಿ ಈಗ ಒಂದು ಪಬ್ಲಿಕ್ ಯೂನಿವರ್ಸಿಟಿ ಆಗಿದೆ ಫೀಸ್ ಕಡಿಮೆ ಇದೆ ಇಲ್ಲಿ ಕ ಟಾಪಲ್ಲಿ ಕಟ್ ಆಫ್ ಟಾಪಲ್ಲಿ ಇರುತ್ತೆ ಅಂತ ಸೇರ್ಕೋತೀರ ಅಲ್ಲಿ ಏನೇನು ಫೆಸಿಲಿಟಿ ಇದೆ ಹೇಗಿದೆ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ ಟೀಚರ್ಸ್ ಹೇಗಿದ್ದಾರೆ ಅನ್ನೋದು ದಯವಿಟ್ಟು ಒಂದು ಸರಿ ಯು ವಿ ಹೋಗಿ ಅಲ್ಲಿರೋ ಸೀನಿಯರ್ ಸ್ಟೂಡೆಂಟ್ಸ್ನ ಕೇಳಿಕೊಂಡು ವಿಚಾರಿಸ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ದಯಾನಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಯಾರಿಟಿ ನಂಬರ್ ಸಿಕ್ಸ್ ಆರು ಸಾವಿರದ ಆರುನೂರ ಅರವತ್ತೈದು ಇದೆ ಅದೇ ಎಲೆಕ್ಟ್ರಾನಿಕ್ಸ್ ಉದಯಾನಸಾಗರಲ್ಲಿ ಹನ್ನೊಂದು ಸಾವಿರ ಬಂದರೂ ಸಿಕ್ತಿತ್ತು ಎನ್ ಐ ನಾರ್ತ್ ಕ್ಯಾಂಪಸ್ ಮೈಸೂರು ಎಂಟು ಸಾವಿರದ ಇನ್ನೂರ ನಲವತ್ತೈದು ಬಂದಿರೋರಿಗೆ ಐ ಎಸ್ ಸಿ ಸಿಕ್ಕಿದೆ ತುಮಕೂರಿನ ಸಿದ್ಧಗಂಗಾ ಎಂಟು ಸಾವಿರದ ಒಂಬೈನೂರ ಐವತ್ತೆರಡು ಬಿ ಐ ಟಿ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂಬತ್ತು ಸಾವಿರದ ನೂರ ಮೂವತ್ತೆರಡು ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಹಂಕದಲ್ಲಿ ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಸೊ ಇಲ್ಲಿಗೆ ಟಾಪ್ ಟೆನ್ ಕಾಲೇಜಸ್ ಮುಗೀತು ತುಂಬ ಜನ ಕೇಳ್ತಿರ್ತಾರೆ ಟಾಪ್ ಟೆನ್ ಕಾಲೇಜ್ ಯಾವುದು ಟಾಪ್ ಟ್ವೆಂಟಿ ಯಾವುದು ಹೇಗೆ ಈ ಕಾಲೇಜು ಆ ಕಾಲೇಜು ಅಂತ ಸೊ ನಿಮಗೆಲ್ಲ ಆನ್ಸರ್ಸು ಈ ವಿಡಿಯೋಗಳಲ್ಲೇ ಸಿಕ್ಬಿಡತ್ತೆ ಟಾಪ್ ಟೆನ್ ಆದಮೇಲೆ ನಿಟ್ಟೈ ಮೀನಾಕ್ಷಿ ಒಂದು ಆಟೋನಮಸ್ ಕಾಲೇಜು ಒಂದು ಡೀಸೆಂಟ್ ಕಾಲೇಜು ಇಲ್ಲಿ ಐ ಎಸ್ ಇಲೆವೆನ್ ತೌಸಂಡ್ ಫೈವ್ ಟ್ವೆಂಟಿ ಫೈವ್ಗೆ ಸ್ಟಾಪ್ ಆಗಿತ್ತು ಲಾಸ್ಟ್ ಇಯರು ಈ ವರ್ಷ ಏನಿರ್ಬೋದು ಅಂತ ಯೂಶಲಿ ಎಲ್ರಿಗೂ ಕುತೂಹಲ ಇರುತ್ತೆ ನನ್ನ ಪ್ರಕಾರ ಒಂದು ಟೆನ್ ಕೆ ಅಂದ್ಕೊಳ್ಳಿವು ದಿಸ್ ಇಸ್ ಸೇಫ್ ರ್ಯಾಂಕ್ ಅಂತೀನಿ ನಾನು ನಿಮ್ಗೆ ಹತ್ತುವರೆ ಬಂದರೂ ಸಿಗ್ಬೋದು ಹನ್ನೊಂದು ಬಂದರೂ ಸಿಗ್ಬೋದು ಇಲ್ಲ ಹನ್ನೆರಡು ಸಾವಿರ ಬಂದರೂ ಸಿಕ್ ಸಿಗಿದ್ರೆ ನಿಮ್ಮ ಅದೃಷ್ಟ ಬಟ್ ಸೇಫ್ ಅಂದರೆ ಖಂಡಿತ ನಿಮಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅನ್ನೋದು ಸೊ ಅದು ನಾನು ಹೇಳ್ತಾ ಇದ್ದೀನಿ ಒಂದು ಹತ್ತು ಸಾವಿರ ಬಂದರೆ ನಿಟ್ಟೆ ಮೀನಾಕ್ಷಿಯಲ್ಲಿ ನಿಮ್ಗೆ ಆರಾಮಾಗಿ ಸಿಗ್ಬೋದು ಈ ನಿಟ್ಟೆ ಮೀನಾಕ್ಷಿ ನಿಟ್ಟೆಯಲ್ಲೆ ಇರೋದು ಬೆಂಗಳೂರಲ್ಲಿರೋಂಥದ್ದು ತುಂಬ ಜನ ಕ್ವಶನ್ ಕೇಳ್ತಿದ್ರು ನಿಟ್ಟೆ ಕವರ್ ಮಾಡಿಲ್ಲ ನಿಟ್ಟೆ ಕವರ್ ಮಾಡಿಲ್ಲ ಅಂತ ಅದು ನಿಟ್ಟೆ ಅನ್ನೋದು ಒಂದು ಈಗ ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಡೀಮ್ಡ್ ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಹಾಗಾಗಿ ಅದು ಇ ಎ ಕೌನ್ಸಿಲಿಂಗಲ್ಲಿ ಬರೋದಿಲ್ಲ ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನ್ಶಂಕರಲ್ಲಿ ಇದೆ ಇಲ್ಲಿ ಹನ್ನೆರಡು ಸಾವಿರದ ಆರುನೂರ ನಲವತ್ತಾರಕ್ಕೆ ಐ ಎಸ್ ಖಾಲಿಯಾಗಿತ್ತು ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಪೇರ್ ಟು ಆರ್ ವಿ ಸಿ ಇ ಇದು ಹೊಸ ಕಾಲೇಜು ಆದರೂ ಅದರ ಕಟ್ ಆಫ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಹನ್ನೆರಡು ಸಾವಿರದ ಆರುನೂರ ಎಂಬತ್ತೈದು ಅದೇ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ ಹದಿನೈದು ಸಾವಿರ ನ್ಯೂ ಹರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತಾರು ಆರ್ ಎನ್ ಎಸ್ ಐ ಟಿ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಈ ವರ್ಷ ನಿಮಗೆ ಕೆ ಕೆಇ ಕೌನ್ಸಿಲಿಂಗಲ್ಲಿ ಆರ್ ಎನ್ ಎಸ್ ಐ ಟಿ ಐ ಎಸ್ ಬ್ರಾಂಚ್ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಐ ಎಸ್ ಆ್ಯಂಡ್ ಸಿ ಎಸ್ ಮರ್ಚ್ ಆಗಿಬಿಟ್ಟಿದೆ ಆಗಿ ಎರಡು ಟೋಟಲಿ ಸಿ ಎಸ್ ಸಿ ಅಂತ ಕರೀತಾರೆ ಇಲ್ಲಿ ಟೋಟಲ್ ಆರುನೂರು ಆಗಿದೆ ಇಲ್ಲಿ ಸೊ ಈ ಸರಿ ಐ ಎಸ್ ಅಂತ ಸಿಗೋದಿಲ್ಲ ನಿಮಗಿದು ಸೊ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಂತಲೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಎಸ್ ಡಿ ಎಮ್ ಧಾರವಾಡಲ್ಲಿ ಹದಿನಾಲ್ಕು ಸಾವಿರ ಬದಲು ಸಿಕ್ಕಿತ್ತು ಕೆ ಎಲ್ ಎಸ್ ಗೋಕ್ಟೆ ಹದಿನೈದು ಸಾವಿರದ ಒಂಬೈನೂರ ಹತ್ತು ವಿದ್ಯಾವರ್ಧಕ ಮೈಸೂರು ಹದಿನಾರು ಸಾವಿರದ ಐನೂರ ನಲವತ್ಮೂರು ಡಾಕ್ಟರ್ ಅಂಬೇಡ್ಕರ್ ಇನ್ ಆಫ್ ಟೆಕ್ನಾಲಜಿ ಬೆಂಗಳೂರು ಹದಿನಾರು ಸಾವಿರದ ಐನೂರ ಅರವತ್ತೆಂಟು ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹದಿನಾರು ಸಾವಿರದ ಹನ್ನೂರ ಎಂಬತ್ತೆರಡು ಸಿ ಎಂ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲ ಸಿ ಎಮ್ ಆರ್ ಐ ಟಿ ಅಂಡರ್ ವಿ ಟಿ ಯು ಹದಿನೇಳು ಸಾವಿರದ ಐನೂರ ಎಂಬತ್ತ್ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು ಹದಿನೆಂಟು ಸಾವಿರ ದಯಾನಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಡಿ ಎಸ್ ಎ ಟಿ ಎಮ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಸಹ್ಯಾದ್ರಿ ಕಾಲೇಜು ಮಂಗಳೂರು ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳು ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತ ಒಂಬತ್ತು ಸೊ ದಿಸ್ ಈಸ್ ಅಬೌಟ್ ಟಾಪ್ ಟ್ವೆಂಟಿ ಫೈ ಕಾಲೇಜಸ್ ಇದು ಟಾಪ್ ಟ್ವೆಂಟಿ ಫೈ ಕಾಲೇಜಸ್ ಟಾಪ್ ಟ್ವೆಂಟಿ ಫೈ ಕಾಲೇಜಸ್ ಬೇಕು ಅಂದರೆ ನಿಮಗೆ ಇಪ್ಪತ್ತು ಸಾವಿರ ಅನ್ಕೊಳ್ಳಿ ಸೇಫ್ ರ್ಯಾಂಕ್ ಇಪ್ಪತ್ತು ಸಾವಿರ ಬಂದರೆ ನಿಮಗೆ ಟಾಪ್ ಟ್ವೆಂಟಿ ಫೈ ಕಾಲೇಜಸಲ್ಲಿ ಸಿಗುತ್ತೆ ತುಂಬ ಜನ ಕೇಳ್ತಿರ್ತಾರೆ ನಂದು ಐವತ್ತು ಸಾವಿರ ರ್ಯಾಂಕ್ ಬಂದಿದೆ ಸರ್ ಗುಡ್ ಕಾಲೇಜ್ ಹೇಳಿ ಅಂತ ಸೊ ಗುಡ್ಡು ಬ್ಯಾಡು ಇಲ್ಲ ವರ್ಸ್ಟು ಅನ್ನೋದು ಅದು ನಮ್ಮ ನಮ್ಮ ಅಭಿಪ್ರಾಯ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಕಾಲೇಜು ಅಲ್ಲ ಯಾವ ಕಾಲೇಜು ಗುಡ್ ಅಲ್ಲ ಈಗ ಆರ್ ವಿ ಕಾಲೇಜ್ ಚೆನ್ನಾಗಿದೆ ಅಂದರೆ ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್ ಮೈಸೂರು ಜೆ ಸಿ ಇ ಚೆನ್ನಾಗಿದೆ ಅಂದರೆ ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್ ಸೊ ಹಾಗಾಗಿ ಅವರ ಕಟ್ ಆಫ್ ಚೆನ್ನಾಗಿದೆ ಹಾಗಾಗಿ ನಾವು ಒಳ್ಳೆ ಕಾಲೇಜ್ ಅಂತೀವಿ ಅಷ್ಟೇ ಕಟ್ ಆಫ್ ಚೆನ್ನಾಗಿರೋದು ಈಗ ಟಾಪ್ ಟ್ವೆಂಟಿ ಫೈ ಟಾಪ್ ಟ್ವೆಂಟಿ ಫೈ ಆದಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜಿ ಟ್ರಿಪಲ್ ಎಸ್ ಇನ್ಸ್ಟಿಟ್ಯೂಟ್ ಫಾರ್ ವಿಮೆನ್ ಸ್ಟು ಬಾಯ್ಸು ಯಾರೋ ಆಪ್ಷನ್ ಎಂಟ್ರಿ ಇದು ಇಪ್ಪತ್ತ್ಮೂರು ಸಾವಿರದ ನೂರ ಏಳು ಮಂಡ್ಯದಲ್ಲಿರೋ ಪಿ ಎಸ್ ಏಡೆಡ್ ಕಾಲೇಜು ಇಪ್ಪತ್ತ್ಮೂರು ಸಾವಿರದ ಎಂಟನೂರ ಐವತ್ನಾಲ್ಕು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರದಲ್ಲಿರೋದು ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೆರಡು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ಸ್ ಅಗೇನ್ ಹಳೆ ಏಡೆಡ್ ಕಾಲೇಜು ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೆಂಟು ದೀಸ್ ಆರ್ ಟಾಪ್ ಥರ್ಟಿ ಕಾಲೇಜಸ್ ಸೊ ನಿಮಗೆ ಟಾಪ್ ಥರ್ಟಿ ಕಾಲೇಜಸಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಬೇಕು ಅಂದರೆ ಇಪ್ಪತ್ತೈದು ಸಾವಿರದ ಒಳಗಡೆ ಇರಬೇಕು ಇಲ್ಲ ಸರ್ ನಾನು ಎಲೆಕ್ಟ್ರಾನಿಕ್ಸ್ ಆದರೂ ಓಕೆ ನಾನು ಚೆನ್ನಾಗಿ ಓದ್ತೀನಿ ಎಲೆಕ್ಟ್ರಾನಿಕ್ಸ್ ತುಂಬ ಸ್ಕೋಪ್ ಚೆನ್ನಾಗಿದೆ ಮುಂದೆ ವಿ ಎಲ್ ಎಸ್ ಇಂಡಸ್ಟ್ರೀಸ್ ಜಾಸ್ತಿ ಬರುತ್ತೆ ಸಿಗ್ನಲ್ ಪ್ರೋಸೆಸಿಂಗಲ್ಲಿ ನಾನು ಫ್ಯೂಚರ್ ಬಿಲ್ಡ್ ಮಾಡ್ಕೋಬಹುದು ಈ ಥರ ಏನಾದರೂ ಬೇರೆ ಬೇರೆ ಅವಕಾಶಗಳು ಇದೆ ನಾನು ಕಂಟಿನ್ಯೂ ಆಗ್ತೀನಿ ಸರ್ ಕಷ್ಟಪಟ್ಟು ಓದ್ತೀನಿ ಸರ್ ಅಂದರೆ ಮೂವತ್ತೆರಡು ಸಾವಿರ ಒಂಬೈನೂರ ಐದು ಬಂದರೂ ನಿಮಗೆ ಟಾಪ್ ತರ್ಟಿ ಕಾಲೇಜಸ್ಸಲ್ಲಿ ಸಿಗುತ್ತೆ ಕೆಲವರು ಕೇಳ್ತಿದ್ರು ಕಂಪ್ಯೂಟರ್ ಸೈನ್ಸ್ ಹೇಗಿದೆ ಸರ್ ಬ್ರ್ಯಾಂಚ್ ಆಗಿ ಅಂತ ಮೋಸ್ಟ್ ಈಸಿಯೆಸ್ಟ್ ಬ್ರಾಂಚಸ್ ಔಟ್ ಆಫ್ ಆಲ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಆರ್ ಐ ಟಿ ರಿಲೇಟೆಡ್ ಬ್ರಾಂಚಸ್ ತುಂಬ ಕಷ್ಟ ಏನಿಲ್ಲ ಕಂಪೇರ್ಡ್ ಟು ಸೆಕೆಂಡ್ ಪಿ ಯು ತುಂಬ ತುಂಬ ತುಂಬಾ ಈಸಿ ಇದೆ ನೆಕ್ಸ್ಟು ಥರ್ಟಿ ಒನ್ನಲ್ಲಿ ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂದಿದೆ ಇಪ್ಪತ್ತಾರು ಸಾವಿರದ ಆರುನೂರ ನಲವತ್ತು ಬಿ ಜಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಕಾರ್ಡ್ ರೋಡಲ್ಲಿದೆ ರಿಲೇಟಿವ್ಲಿ ಹೊಸ ಕಾಲೇಜ್ ಹೊಸ ಕಾಲೇಜಿದು ಹಾಗಾಗಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತಿದೆ ಓನ್ಲಿ ಐ ಟಿ ಬ್ರಾಂಚಸ್ ಇದೆ ಇಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕಲ್ ಸಿವಿಲ್ ಕೋರ್ ಬ್ರಾಂಚಸ್ ಇಲ್ಲ ಇಲ್ಲಿ ಬಾಗಲಕೋಟಲ್ಲಿರೋ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ಮೂರು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ದಾವಣಗೆರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೂವತ್ತು ಸಾವಿರದ ಆರುನೂರ ನಲವತ್ತು ಈ ವರ್ಷದಿಂದ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ಇರೋದಿಲ್ಲ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಆಗಿದೆ ಸೊ ಇದು ಟಾಪ್ ಥರ್ಟಿ ಫೈವ್ ಕಾಲೇಜಸ್ ಟಾಪ್ ಥರ್ಟಿ ಫೈವ್ ಆದಮೇಲೆ ಥರ್ಟಿ ಸಿಕ್ಸು ಶಿವಮೊಗ್ಗದ ಜೆ ಎನ್ ಎನ್ ಸಿ ಇ ಮೂವತ್ತೊಂದು ಸಾವಿರದ ನೂರ ಎಪ್ಪತ್ತಾರು ಕೇಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಆರ್ಪುರಮಲ್ಲಿ ಮೂವತ್ತೊಂದು ಸಾವಿರ ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ದಾವಣಗೆರೆಯಲ್ಲಿ ಜಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂವತ್ತ್ನಾಲ್ಕು ಸಾವಿರ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳವಾಡಿ ಮೈಸೂರು ಮೂವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತು ಟಾಪ್ ಫಾರ್ಟಿ ಕಾಲೇಜಸಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ಮೂವತ್ತೈದು ಸಾವಿರದ ಒಳಗಡೆ ರ್ಯಾಂಕ್ ಇದ್ದರೆ ನಿಮಗೆ ಸಿಗುತ್ತೆ ಇನ್ಫಾರ್ಮೇಷನ್ ಸೈನ್ಸ್ ಸಿಗುತ್ತೆ ಇಲ್ಲ ಸರ್ ನಾನು ನಲವತ್ತು ನಲವತ್ತೈದು ಸಾವಿರದವರೆಗೂ ಹೋಗಿದೆ ಅಂದರೆ ಈ ಟಾಪ್ ಫಾರ್ಟಿ ಕಾಲೇಜಸಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಗೋ ಸಾಧ್ಯತೆ ಇರುತ್ತೆ ಟಾಪ್ ಫಾರ್ಟಿ ಆದಮೇಲೆ ನೀವು ಆಕ್ಸ್ಫರ್ಡ್ ಕಾಲೇಜ್ಗೆ ಹೋಗಬೇಕಾಗುತ್ತೆ ಮೂವತ್ತಾರು ಸಾವಿರದ ಆರ್ನೂರ ಇಪ್ಪತ್ತ ಮೂರು ಇದ್ದರೆ ರ್ಯಾಂಕು ಅದೇ ಆಕ್ಸ್ಫರ್ಡಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ ಐವತ್ತ್ಮೂರು ಸಾವಿರ ಇದ್ದರೂ ಸಿಗುತ್ತೆ ತುಮಕೂರಿನ ಶ್ರೀ ಸಿದ್ಧಾರ್ಥ ಎಸ್ ಎಸ್ ಐ ಟಿಯಲ್ಲಿ ಮೂವತ್ತಾರು ಸಾವಿರದ ಆನ್ನೂರ ತೊಂಬತ್ತೈದು ಬಂದಿರೋರ್ಗೂ ಸಿಕ್ಕಿತ್ತು ಏಟ್ ಟ್ರಿಯಾದಲ್ಲಿ ಮೂವತ್ತೆಂಟು ಸಾವಿರ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲವತ್ತು ಸಾವಿರ ಡಾಕ್ಟರ್ ಪಿ ಜಿ ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ವತ್ತು ಸಾವಿರದ ನಾನ್ನೂರ ಒಂದು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು ನಲವತ್ತು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಚಿಕ್ಕಬಳ್ಳಾಪುರದಲ್ಲಿರೋ ಎಸ್ ಜೆ ಸಿ ಐ ಟಿಲ್ಲಿ ನಲವತ್ತೊಂದು ಸಾವಿರ ಎ ಎಮ್ ಸಿ ನಲವತ್ತೊಂದು ಸಾವಿರದ ಏಳ್ನೂರು ಡಾನ್ ಬಾಸ್ಕು ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತ ಒಂದು ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ನಲವತ್ತೆರಡು ಸಾವಿರ ಪಿ ಡಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ ನಲವತ್ತ್ಮೂರು ಸಾವಿರ ಸಾಯಿವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿದೆ ನಲವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿ ಮೊದಲು ಇಲ್ಲಿ ಬಿ ಜಿ ಎಸ್ ಸಿ ಬಿ 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 ಜಿ ಎಸ್ ಐ ಟಿ ಅಂತಿದ್ದರು ಈಗ ಅದು ಯೂನಿವರ್ಸಿಟಿ ಒಳಗಡೆ ಹೋಗಿದೆ ಇದು ಪ್ರೈವೇಟ್ ಯೂನಿವರ್ಸಿಟಿ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಶಿವಮೊಗ್ಗದಲ್ಲಿರೋ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಲ್ಲ ಅಂಕ ಆದಮೇಲೆ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಸಿಗುತ್ತೆ ಅಲ್ಲಿ ನಲವತ್ತಾರು ಸಾವಿರದ ಏಳ್ನೂರ ನಲವತ್ತೇಳು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಲವತ್ತೇಳು ಸಾವಿರದ ನೂರ ಅರವತ್ತ ಒಂದು ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಬಂಟ್ವಾಳ ದಕ್ಷಿಣ ಕನ್ನಡ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐವತ್ತು ಸಾವಿರದ ಐನೂರ ಹನ್ನೊಂದು ಟಾಪ್ ಸಿಕ್ಸ್ಟಿ ಒಳಗಡೆ ಎಸ್ ಡಿ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಊಜಿರೆ ಐವತ್ತೊಂದು ಸಾವಿರದ ನಾನ್ನೂರ ಐವತ್ತೊಂಬತ್ತು ಬಂದರೆ ಐ ಎಸ್ ಸಿಕ್ಕಿತ್ತು ಲಾಸ್ಟ್ ಟೈಮು ಈ ವರ್ಷ ಅದೇ ರ್ಯಾಂಕ್ ಸಿಗಬಹುದು ಸಿಗದೆ ಇರಬಹುದು ಅದೇ ಎಲೆಕ್ಟ್ರಾನಿಕ್ಸು ತೊಂಬತ್ತು ಸಾವಿರ ಬಂದರೂ ನಿಮಗೆ ಟಾಪ್ ಸಿಕ್ಸ್ಟಿ ಕಾಲೇಜಸಲ್ಲಿ ಸಿಕ್ಕಿತ್ತು ಈಗ ಟಾಪ್ ಸಿಕ್ಸ್ಟಿ ಕಾಲೇಜಸ್ನೆಲ್ಲ ಗುಡ್ ಅನ್ಬೇಕಾ ಇದ್ರ ಕೆಳಗಡೆ ಇರೋದನ್ನ ಕಾಲೇಜನ್ನ ಏನು ಅನ್ನಬೇಕು ನನಗೆ ಗೊತ್ತಿಲ್ಲ ನೀವೇ ಡಿಸೈಡ್ ಮಾಡಿ ಸರ್ ನಂದು ಐವತ್ತು ಸಾವಿರ ರ್ಯಾಂಕ್ ಬಂದಿದೆ ಒಳ್ಳೆ ಕಾಲೇಜಸ್ ಹೇಳಿ ಅಂತೀರ ಸೊ ಈ ಪಿ ಡಿ ಇದನ್ನು ನೋಡ್ಕೊಂಡ್ರೆ ನಿಮಗೆ ವಿಡಿಯೋ ನೋಡಿಕೊಂಡ್ರೆ ಯಾವ ಕಾಲೇಜ್ಸಿಗೂ ಚಾನ್ಸಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಪ್ರಯಾರಿಟಿ ಒನ್ನಿಂದ ಹಿಡಿದು ಎಲ್ಲ ಕಾಲೇಜು ಆಪ್ಷನ್ ಎಂಟ್ರಿನೂ ಮಾಡಿ ಎಷ್ಟು ಬ್ರಾಂಚಸ್ ಬೇಕಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಎಷ್ಟು ಕಾಲೇಜ್ ಬೇಕಾದರೂ ಮಾಡ್ಬೋದು ಯಾವುದೇ ಲಿಮಿಟೇಷನ್ ಇಲ್ಲ ಆಫ್ಟರ್ ಸಿಕ್ಸ್ಟಿ ಪ್ರಯಾರಿಟಿ ಸಿಕ್ಸ್ಟಿ ಒನ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಐವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ಗುಬಿಯಲ್ಲಿರೋ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ತ ಏಳು ಕೋರಮಂಗಲದಲ್ಲೇ ಇದೆ ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಕೋರಮಂಗಲ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೆಡ್ಡಿ ಜನಸಂಘ ಸಂಸ್ಥೆಯರು ನಡೆಸ್ತಾ ಇರೋದು ಆದರೂ ನೋಡಿ ಕಟ್ ಆಫು ಐವತ್ತೆರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತುವರೆಗೂ ಹೋಗಿದೆ ಎಲೆಕ್ಟ್ರಾನಿಕ್ಸ್ ಎಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತೇಳುವರೆಗೂ ಹೋಗಿದೆ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದ ಮಧ್ಯದಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ಐವತ್ತಾರು ಸಾವಿರದ ಆರುನೂರು ಇದು ಆಟೋನಮಸ್ ಕಾಲೇಜು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೆರಡು ಎಚ್ ಕೆ ಬಿ ಕೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಐವತ್ತೊಂಬತ್ತು ಸಾವಿರದ ನೂರ ಹದಿಮೂರು ಆರ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಣ್ಣವರ ಹೆಸರುಘಟ್ಟ ರಸ್ತೆ ಅರವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಹಾಸನಲ್ಲಿ ರಾಜೀವ್ ಇನ್ಸ್ಟಿಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಇಲ್ಲಿ ಅರವತ್ತೈದು ಸಾವಿರದ ಆರುನೂರ ಅರವತ್ತು ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಐ ಎಸ್ ಬೇಕು ಅಂದರೆ ಅರವತ್ತಾರು ಸಾವಿರದ ಇನ್ನೂರ ಐವತ್ತೊಂದು ಬಂದಿದ್ದರೆ ಲಾಸ್ಟ್ ಟೈಮ್ ಸಿಕ್ಕಿತ್ತು ಈ ವರ್ಷ ಅದೇ ರ್ಯಾಂಕು ಸಿಗ್ಬೋದು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಪ್ಲಸ್ ಆರ್ ಮನಸ್ ಟೆನ್ ಪರ್ಸೆಂಟ್ ಅನ್ಕೊಳ್ಳಿ ಟಾಪ್ ಸೆವೆಂಟಿ ಒಳಗಡೆ ಸಂಬ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಐ ಎಸ್ ಅರವತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಎಲೆಕ್ಟ್ರಾನಿಕ್ಸು ಒಂದು ಲಕ್ಷ ದಾಟಿತ್ತು ಟಾಪ್ ಸೆವೆಂಟಿ ಆದಮೇಲೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೂಡು ಅರವತ್ತೇಳು ಸಾವಿರದ ಐನೂರ ಎಂಬತ್ತೇಳು ಬಂದಿರೋರಿಗೂ ಸಿಕ್ಕಿತ್ತು ಗುರುನಾ ಗುರು ದೇವ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅರವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆನೇಕಲ್ ಅರವತ್ತೆಂಟು ಸಾವಿರದ ಒಂಬೈನೂರ ನಾಲ್ಕು ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಪಟೂರು ಅರವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡು ಬೆಂಗಳೂರಲ್ಲೇ ಇದೆ ವೈಟ್ ಫೀಲ್ಡಲ್ಲೇ ಇದೆ ಅಲ್ಲಿ ತುಂಬ ಸಾಫ್ಟ್ವೇರ್ ಇಂಡಸ್ಟ್ರೀಸು ಇದೆ ಸಾಫ್ಟ್ವೇರ್ ಕಂಪ್ನೀಸ್ ಇದೆ ಆದರೂ ಇದ್ರ ಕಟ್ ಆಫ್ ನೋಡಿ ಎಪ್ಪತ್ತು ಸಾವಿರದ ಆರುನೂರ ಎಂಬತ್ತಾರು ಇದೆ ಎಲೆಕ್ಟ್ರಾನಿಕ್ಸು ತೊಂಬತ್ತಾರು ಸಾವಿರದ ಒಂಬೈನೂರ ಆರು ಇದೆ ದಿಸ್ ಈಸ್ ಅಬೌಟ್ ಟಾಪ್ ಸೆವೆಂಟಿ ಫೈ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಪ್ಪತ್ತೈದು ದಾಟದ ಮೇಲೂ ನಿಮಗೆ ಸಿಗುತ್ತೆ ಟೀಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೊಂದು ಮೂಡುಬಿದ್ರಿಯಲ್ಲಿರೋ ಆಲ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಪ್ಪತ್ತೆರಡು ಸಾವಿರ ಶ್ರೀಮತಿ ಕಮಲಾನ್ ಶ್ರೀ ವೆಂಕಪ್ಪ ಎಂ ಅಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಲಕ್ಷ್ಮೇಶ್ವರದಲ್ಲಿದೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಇದೆ ಆದರೂ ಕಟ್ ಆಫ್ ನೋಡಿ ಎಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತಿದೆ ಎಲೆಕ್ಟ್ರಾನಿಕ್ಸ್ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಿದೆ ಹಾಗಾಗಿ ಬೆಂಗಳೂರಲ್ಲಿರೋ ಕಾಲೇಜಸ್ ಎಲ್ಲ ಒಳ್ಳೆ ಕಾಲೇಜಸ್ಸು ಇಲ್ಲ ಬೆಂಗಳೂರು ಬಿಟ್ಟು ಹೊರಗಡೆ ಇರೋದೆಲ್ಲ ಕೆಟ್ಟ ಕಾಲೇಜ್ ಅಂದ್ಕೊಬಿಡಿ ಬೆಂಗಳೂರಿಂದ ಹೊರಗಡೆ ಇರೋವು ತುಂಬ ಒಳ್ಳೆ ಕಟ್ ಆಫ್ ಮೇಂಟೈನ್ ಮಾಡಿದೆ ತುಂಬ ಚೆನ್ನಾಗಿ ರನ್ ಮಾಡ್ತಿದ್ದಾರೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ ಇ ಒನ್ ಥರ್ಟಿ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೊಂಬತ್ತು ಎ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಕನಕಪುರ ರೋಡ್ ಬೆಂಗಳೂರು ಎಪ್ಪತ್ತಾರು ಸಾವಿರದ ಇನ್ನೂರ ತೊಂಬತ್ತು ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತ ಏಳು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದು ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತ ಎರಡು ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಚಂದಾಪುರ ಆನೇಕಲ್ ತಾಲೂಕು ಹುಷಾರಾಗಿ ನೋಡಿಕೊಂಡು ಹೋಗಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ನನ್ನ ಪ್ರಕಾರ ಮಾಡದೇ ಇದ್ದರೂ ಒಳ್ಳೆಯದು ಎಪ್ಪತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಬಂದಿರೋರಿಗೆ ಅಲ್ಲಿ ಐ ಎಸ್ ಸಿಕ್ಕಿತ್ತು ತೊಂಬತ್ನಾಲ್ಕು ಸಾವಿರದ ಇಪ್ಪತ್ತೇಳು ಎಲೆಕ್ಟ್ರಾನಿಕ್ಸು ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಸಿ ಕಾಲೇಜು ಕೇಂಬ್ರಿಡ್ಜ್ ಕಾಲೇಜು ತುಂಬ ಹತ್ತಿರನೇ ಇದೆ ಒಂದೇ ಏರಿಯಾ ಕೇರ್ಪುರಂ ಆದರೆ ಕೇಂಬ್ರಿಡ್ಜಲ್ಲಿ ಏನು ಕಟ್ ಆಫ್ ಇದೆ ನೋಡಿ ಸಿ ಕಾಲೇಜಲ್ಲಿ ಏನು ಕಟ್ ಆಫ್ ಇದೆ ನೋಡಿ ಐ ಎಸ್ ಎಂಬತ್ತೊಂದು ಸಾವಿರದ ನಾನ್ನೂರ ಅರವತ್ತೈದು ಬಂದಿರೋರು ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸು ಒಂದು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ಒಂಬತ್ತು ಬಂದಿರೋರಿಗೂ ಸಿಕ್ಕಿತ್ತು ಸಿಟಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಎಮ್ ಸಿ ಕಾಲೇಜು ಒಬ್ಬರೇ ನಡೆಸ್ತಿರೋದು ಪರಮಹಂಸ ಅಂತ ಅವರ ಹೆಸರು ಬಟ್ ಎ ಎಮ್ ಸಿಲಿ ಏನು ಕಟ್ ಆಫ್ ಇದೆ ನೋಡಿ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಿದೆ ಇಲ್ಲಿ ಐ ಎಸ್ ಸಿ ಕಟ್ ಆಫ್ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷದ ಆರು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಬಂದಿರುವ ಸಿಕ್ಕಿತ್ತು ಸಿಟಿ ಇಂಜಿನಿಯರ್ ಕಾಲೇಜ್ ಸ್ವಲ್ಪ ಸಿಟಿ ಲಿಮಿಟ್ಸಲ್ಲೇ ಇದೆ ಎ ಎಮ್ ಸಿ ಆದರೂ ಸ್ವಲ್ಪ ಊರಾಚೆ ಇದೆ ಆದರೂ ಅದ್ರ ಕಟ್ ಆಫ್ ಚೆನ್ನಾಗಿದೆ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿದೆ ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೈದು ಎನ್ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ತೊಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತ ಒಂಬತ್ತು ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬೆಂಗಳೂರಲ್ಲೇ ಇದೆ ತೊಂಬತ್ತಾರು ಸಾವಿರದ ಎಂಟುನೂರ ಅರವತ್ತೇಳಕ್ಕೂ ಇಲ್ಲಿ ಐ ಎಸ್ ಸಿಕ್ಕಿತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಶ್ರವಣ ಬೆಳಗುಳದಲ್ಲಿರೋ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಂಬತ್ತೊಂಬತ್ತು ಸಾವಿರದ ಐನೂರ ಹದಿಮೂರು ಮಂದಿರೋರ್ಗೂ ಸಿಕ್ಕಿದೆ ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಿಡದಿ ಮತ್ತು ಹಾರೋಹಳ್ಳಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ ಬಿಡದಿ ಅಂತಲೇ ಬೇಕಾದ್ರೆ ನೀವು ತಿಳ್ಕೊಬೋದು ಬೆಂಗಳೂರಲ್ಲೇ ಇದೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದೇ ಇದೆ ಆದರೂ ಇದರ ಕಟ್ ಆಫ್ ನೋಡಿ ಐ ಎ ಎಸ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡಲ್ಲಿ ಒಂದು ಲಕ್ಷದ ಏಳು ಸಾವಿರದ ಇನ್ನೂರ ಅರವತ್ತೆಂಟು ಬಂದಿರೋರ್ಗೂ ಸಿಕ್ಕಿತ್ತು ಅದೇ ಈ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು ಅಂದರೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಇರೋರಿಗೂ ಬಂದು ಇದು ಸಿಕ್ಕಿತ್ತು ರಾಣೆಬೆನ್ನೂರಲ್ಲಿ ಎಸ್ ಟಿ ಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಇಲ್ಲಿ ಒಂದು ಲಕ್ಷದ ಏಳು ಸಾವಿರದ ಆನ್ನೂರ ಎಂಬತ್ತೆರಡು ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ತೊಂಬತ್ತು ತೊಂಬತ್ನಾಲ್ಕನೇ ಪ್ರಯಾರಿಟಿಯಲ್ಲಿದೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜು ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಬಂದಿರೋರಿಗೆ ಇಲ್ಲಿ ಸಿಕ್ಕಿತ್ತು ಇನ್ನೊಂದು ಯಲಹಂಕದಲ್ಲಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದು ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ಏಳ್ನೂರ ನಲವತ್ತೊಂದು ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರಾಮನಗರದಲ್ಲಿರೋ ಹಳೆ ಗೌಸಿಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಐನೂರ ಹನ್ನೆರಡು ಹೈವೇ ಇದೆ ರೋಡ್ ಸೈಡಲ್ಲೇ ಇದೆ ಆದರೂ ಕಟ್ ಆಫ್ ನೋಡಿ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಐ ಎಸ್ಸು ಎಲೆಕ್ಟ್ರಾನಿಕ್ಸು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಬಿಡದಿ ಮೇನ್ ರೋಡಲ್ಲೇ ಹೈವೇಯಲ್ಲೇ ಬೆಂಗಳೂರು ಮೈಸೂರು ಹೈವೇಯಲ್ಲೇ ರೋಡಲ್ಲಿ ಹೋಗಬೇಕಾದ್ರೇ ಕಾಣುತ್ತೆ ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಜಿ ಮಂತ್ರಿಗಳು ಮಾಜಿ ಎಮ್ ಎಲ್ ಎ ಸಿ ಎಂ ಲಿಂಗಪ್ಪ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಇದು ಇಲ್ಲಿ ನೋಡಿ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಮುನ್ನೂರ ನಲವತ್ತಾರು ಐ ಎಸ್ ಕಟ್ ಆಫ್ ಇದ್ದರೆ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತವರೆಗೂ ಹೋಗಿದ್ದು ನೂರನೇ ಪೊಸಿಷನಲ್ಲಿ ನೂರು ಪೊಸಿಷನ್ ಇದ್ದರೂ ನಮ್ಮ ಕಾಲೇಜಲ್ಲಿ ಸೀಟ್ ಸಿಗೋಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನೂರು ಕಾಲೇಜ್ಗಳು ಕವರ್ ಮಾಡ್ತಾಯಿದ್ದೀವಿ ಇಲ್ಲಿ ಹೆಚ್ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆರ್ನೂರ ನಲವತ್ತು ಬಂದಿರೋರಿಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿತ್ತು ಅದೇ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ವಾಮೀಜಿ ಹೆಸರು ತುಂಬ ಚೆನ್ನಾಗಿದೆ ಬಟ್ ಕಾಲೇಜ್ಗೆ ಹೋಗಿ ನೋಡಿ ಕಾಲೇಜ್ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಹೆಸರು ಚೆನ್ನಾಗಿದ್ದ ತಕ್ಷಣ ಕಾಲೇಜ್ ಚೆನ್ನಾಗಿರಲೇಬೇಕು ಅಂತೇನೂ ಇಲ್ಲ ಒನ್ ನಾಟ್ ಒನ್ ಪ್ರಯಾರಿಟಿ ಒಂದು ಲಕ್ಷ ಐವತ್ತು ಸಾವಿರದ ಇನ್ನೂರ ಇಪ್ಪತ್ತು ಬಂದರೂ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಕ್ಕಿದೆ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಐನೂರ ಬಂದರೂ ಸಿಕ್ಕಿದೆ ಇದು ಮಾಜಿ ಮಂತ್ರಿಗಳು ಮಾಜಿ ಎಮ್ ಎಲ್ ಎ ಚನ್ನಿಗಪ್ಪ ಅವರ ಶುರು ಚನ್ನಿಗಪ್ಪ ಅವರು ಶುರು ಮಾಡಿದ್ದಂಥ ಕಾಲೇಜಿದು ಬೆಂಗಳೂರಲ್ಲಿ ಗೌಸಿಯಾ ಇನ್ಸ್ಟಿಟ್ಯೂಟ್ ಫಾರ್ ವಿಮೆನ್ ಅಂತಿದೆ ಇಲ್ಲಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಎಪ್ಪತ್ತೆಂಟು ಬಂದಿರೋರಿಗೆ ಐ ಎಸ್ ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಆರುನೂರ ಇಪ್ಪತ್ತು ಇಪ್ಪತ್ತು ಬಂದಿರೋರು ಸಿಕ್ಕಿತ್ತು ಇನ್ನೂ ಒಂದು ಕಾಲೇಜು ನೀವು ಹೋಗಿ ವೆರಿಫೈ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದಂಥ ಕಾಲೇಜು ಮೂಡಲ್ಕಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಡುಪಿ ಜಿಲ್ಲೆ ಎರಡು ಲಕ್ಷ ಒಂದು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಬಂದಿರೋರಿಗೆ ಇಲ್ಲಿ ಐ ಎಸ್ ಸಿಕ್ಕಿತ್ತು ಮಂಗಳೂರಲ್ಲೇ ಇನ್ನೊಂದಿದೆ ಮಂಗಳೂರು ಜಿಲ್ಲೆಯಲ್ಲಿ ಕೆಂಜಾರ್ ಹತ್ರ ಶ್ರೀದೇವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೂರ ನಾಲ್ಕನೇ ಪೊಸಿಷನ್ನು ಇದೇ ಲಾಸ್ಟ್ ಕಾಲೇಜು ಎರಡು ಲಕ್ಷದ ಒಂದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಬಂದಿರೋರಿಗೆ ಐ ಎಸ್ ಸಿಕ್ಕಿತ್ತು ಈ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಐವತ್ತ್ಮೂರು ಸೊ ಟೋಟಲಿ ಹ್ಯಾವ್ ಕವರ್ಡ್ ಒನ್ ನಾಟ್ ಫೋರ್ ಕಾಲೇಜಸ್ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೆಕೆಂಡ್ ಮೋಸ್ಟ್ ಸಾರ್ಟ್ ಬ್ರ್ಯಾಂಚ್ ರೈಟ್ ನೌ ಈಗ ಎಲ್ಲರಿಗೂ ಫಸ್ಟ್ ಪ್ರಯಾರಿಟಿ ಸಿ ಎಸ್ಸು ಸೆಕೆಂಡ್ ಪ್ರಯಾರಿಟಿ ಐ ಎಸ್ ನೆಕ್ಸ್ಟ್ ಥರ್ಡ್ ಪ್ರಯಾರಿಟಿ ಬೇಕಾದ್ರೆ ಈ ಸಿಗ ಹೋಗಬಹುದು ಹಾಗಾಗಿ ಒಂದು ಹಂಡ್ರೆಡ್ ಪ್ಲಸ್ ಕಾಲೇಜಸ್ ಕವರ್ ಮಾಡಿದ್ದೀನಿ ಟೋಟಲ್ ಕಟ್ ಆಫ್ ಎರಡು ಲಕ್ಷ ದಾಟಿರುವಂಥ ಕಾಲೇಜು ಸಹ ಕನ್ಸಿಡರ್ ಮಾಡಿದ್ದೀನಿ ನೂರ ನಾಲ್ಕು ಕಾಲೇಜು ಎರಡು ಲಕ್ಷ ದಾಟಿದೆ ಸೊ ನಿಮ್ಮ ರ್ಯಾಂಕ್ಗೆ ಯಾವುದು ಸೂಟಬಲ್ ಅಂತ ನೋಡಿಕೊಂಡು ಆ ಕಾಲೇಜು ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿ ಈಗ ನಿಮ್ಮದು ಒಂದು ಹತ್ತು ಸಾವಿರ ಬಂದಿದೆ ರ್ಯಾಂಕ್ ಅಂದ್ಕೊಳ್ಳಿ ಸೊ ಇಲ್ಲಿ ನೈನ್ ತೌಸಂಡಿಂದ ಕವರ್ ಮಾಡಿಕೊಂಡು ಇಪ್ಪತ್ತು ಸಾವಿರ ಇರೋ ರ್ಯಾಂಕ್ವರೆಗೂ ಎಲ್ಲ ಕಾಲೇಜಸ್ಸು ಸರ್ವೇ ಮಾಡಿ ಫಿಸಿಕಲಿ ವಿಸಿಟ್ ಮಾಡಿ ಗೆಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಯಾವುದ ಹತ್ತಿರ ಇದೆ ಯಾವ ಕಾಲೇಜಲ್ಲಿ ಹಾಸ್ಟೆಲ್ ಚೆನ್ನಾಗಿದೆ ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ ಯಾವ ಕಾಲೇಜಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ ಕೆಲವರು ಕೇಳ್ತಿರೋ ಆ ಕಾಲೇಜಲ್ಲಿ ಫ್ಯಾಕಲ್ಟಿ ಹೇಗಿದ್ದಾರೆ ಹೇಗೆ ಅಂತ ನಾನು ಪಬ್ಲಿಕ್ಕಾಗಿ ಯಾವುದನ್ನು ಹೇಳಲಿಕ್ಕೆ ಬರಲ್ಲ ಕಾಲೇಜಲ್ಲಿ ಫ್ಯಾಕಲ್ಟಿ ಸರಿ ಇಲ್ಲ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತ ಈಗ ಸರಿ ಇಲ್ಲದೇ ಇರ್ಬೋದು ಮುಂದೆ ಚೆನ್ನಾಗಾಗ್ಬೋದು ಈಗ ಚೆನ್ನಾಗಿದ್ದು ಮುಂದೆ ಹಾಳಾಗಬಹುದು ಸೊ ನತಿಂಗ್ ಈಸ್ ಪರ್ಮನೆಂಟ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ನಾಲ್ಕು ವರ್ಷ ಆದಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಈಗ ಪ್ಲೇಸ್ಮೆಂಟ್ಸ್ ಚೆನ್ನಾಗಿಲ್ಲ ಈಗ ರೈಟ್ ನಾವು ದಿಸ್ ಇಯರ್ ನೆಕ್ಸ್ಟ್ ಇಯರ್ ಇಂಪ್ರೂವ್ ಆಗ್ಬೋದು ಇನ್ನು ನಾಲ್ಕು ವರ್ಷಕ್ಕೆ ತುಂಬ ಚೆನ್ನಾಗಾಗ್ಬೋದು ಇಲ್ಲ ತುಂಬ ಹಾಳಾಗ್ಬೋದು ಏನು ಬೇಕಾದರೂ ಆಗ್ಬೋದು ಸೊ ಯುವರ್ ಜಾಬ್ ಈಸ್ ಟು ಲರ್ನ್ ಸಮ್ ಸ್ಕಿಲ್ಸ್ ಇನ್ ಪ್ರೊಫೆಷನಲ್ ಇಂಜಿನಿಯರಿಂಗ್ ಕೋರ್ಸ್ ಸೊ ದಟ್ಸ್ ಅಬೌಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ನೂ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಸಿಂಪಲ್ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳಿ ಐ ವಿಲ್ ಟ್ರೈ ಟು ಆನ್ಸರ್ ಇಟ್ ಸೊ ಯಾವ ಕಾಲೇಜಲ್ಲಿ ಸಿಗುತ್ತೆ ಅನ್ನೋದು ಮಾತ್ರ ಕೇಳೋಕೆ ಹೋಗ್ಬೇಡಿ ಯಾಕೆಂದರೆ ಇದು ಸಾಫ್ಟ್ವೇರು ನಿಮಗೆ ಅಲಾಟ್ ಮಾಡಬೇಕು ಆಮೇಲೆ ನಿಮಗಿಂತ ಬೇರೆ ಜನ ಆ ಕಾಲೇಜ್ ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಇದೊಂದು ಜಸ್ಟ್ ರೆಫರೆನ್ಸ್ ಅಷ್ಟೇ ಈ ವಿಡಿಯೋಸ್ ಸ್ಯಾಕ್ ಮಾಡ್ತಿದ್ದೀನಿ ನಿಮಗೊಂದು ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಇದು ರ್ಯಾಂಕ್ ಬಂದರೆ ಇಂಥ ಇಂಥ ಕಾಲೇಜಲ್ಲಿ ಸಿಗುವ ಸಾಧ್ಯತೆಗಳಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಹಾಗಾಗಿ ಆ ಕಾಲೇಜಸ್ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು ಹತ್ತು ಸಾವಿರ ಮಂದಿದೆ ಇಲ್ಲೆಲ್ಲೋ ಒಂದು ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಖಂಡಿತ ಈ ವರ್ಷ ಬಿ ಎಮ್ ಎಸ್ ಸಿಟಿಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಸಿಕ್ಕಲು ಸಿಗಬಹುದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ ಇವತ್ತು ಮಳೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀವಿ ಬಂದರೂ ಬರ್ಬೋದು ಬರದೇ ಇರ್ಬೋದು ಸೊ ಆ ಸಾಧ್ಯತೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇದೊಂದು ರೆಫರೆನ್ಸ್ ಆಗಿರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು